ಂತಹ ಅಭಿವೃದ್ಧಿ ಕಾರ್ಯಕ್ರಮಗಳೇನಿವೆ ಅದರ ಪ್ರಯೋಜನ ಲಾಭ ಮತ್ತು ಕ್ರೆಡಿಟ್ ಅನ್ನ ಬಿಜೆಪಿ ಡೆಫಿನೆಟ್ಲಿ ತಗೊಳ್ತದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮೋದಿ ಅವರ ಬೆಂಗಳೂರು ಕಾರ್ಯಕ್ರಮ ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಮತ್ತು ಉದ್ಘಾಟನೆ ಬಿಜೆಪಿಗೆ ಒಂದ್ ಸ್ವಲ್ಪ ಅದರ ತೂಕ ಜಾಸ್ತಿ ಆಗಬಹುದು ರಾಜಕೀಯವಾಗಿ ಓಕೆ ಈ ಬಗ್ಗೆ ಮಾತಾಡೋದಕ್ಕೆ ಒಟ್ಟಾರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟೂ ಮತ್ತು ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಈ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಕ್ಕೆ ಕೆಂಪೇಗೌಡ ಪ್ರಾಧಿಕಾರದ ನಾಮ ನಿರ್ದೇಶಿತ ಸದಸ್ಯರಾದಂತಹ ಗಂಗಾ ಹನುಮಯ್ಯ ಅವರು ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಏನ್ ಇವತ್ತೇ ಕಾರ್ಯಕ್ರಮ ರೆಡಿಯಾಗಿ ಕೂತ್ ಇಲ್ಲ ಮೇಡಮ್ ನಮಸ್ಕಾರ ಮೊದಲನೇದಾಗಿ ನಮ್ಮ ಒಂದು ಮುಖ್ಯವಾಹಿನಿಯಲ್ಲಿ ನೀವು ತಗೊಂಡಿ ಜನಕ್ಕೆ ಒಂದು ತಿಳಿಸುವಂತ ಕೆಲಸ ಮಾಡ್ತಾ ಇದ್ರಲ್ಲ ನಿಜವಾಗ್ಲೂ ನನ್ನ ಕಡೆಯಿಂದ ಒಂದು ಧನ್ಯವಾದ ಹೇಳ್ತೀನಿ ನಾನು ಹೇಳಿ ನಮಗೆ ಏನಂತಂದ್ರೆ ತುಂಬಾ ಖುಷಿ ಆಗಿ ಕೂತಿದಿರಲ್ಲ ಅದಕ್ಕೆ ಇವತ್ತೇ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಕೂತಿದ್ದೀರಾ ಅಂತಂದೆ ಹೌದು ಮೇಡಮ್ ಹೌದು ಇಲ್ಲ ಇವಾಗ ಜಸ್ಟ್ ಇವಾಗ ಏರ್ಪೋರ್ಟ್ ಇಂದ ಇವಾಗ ಬಂದ ಮೀಟಿಂಗ್ ಎಲ್ಲ ಇತ್ತು ಕಾರ್ಯಕ್ರಮ ಮತ್ತು ತುಂಬಾ ಹಂಗೆ ಶೃಂಗಾರ ಆಗ್ತಾ ಇದೆ ಆ ಮಟ್ಟದಲ್ಲಿ ಇದೆ ನೋಡಿದಂಗೆ ನೂರ ಎಂಟು ಅಡಿ ಮತ್ತು ನೂರ ಇಪ್ಪತ್ತು ಟನ್ನು ಸ್ಟೀಲ್ ಇದು ಸ್ಟೀಲು ಮತ್ತು ನೂರು ಬಂದು ಬ್ರಾಸ್ ಯೂಸ್ ಮಾಡಿ ಅದರ ಒಂದು ಬಹಳ ಒಂದು ಸುಮಾರು ಒಂದು ನೂರ ಇಪ್ಪತ್ತು ಟನ್ ಮೇಡಮ್ ಇದು ಯಾವುದು ಸ್ಟೀಲ್ ಹಾಕಿರೋದು ಮತ್ತು ಬ್ರಾಸ್ ಬಂದು ನೂರ ಟನ್ ಯೂಸ್ ಮಾಡಿದ್ವಿ ಮೇಡಮ್ ಹಾಗಾಗಿ ಸುಮಾರು ಒಂದು ಕೆಲಸ ತುಂಬಾ ಶ್ರಮ ಪಟ್ಟಿ ಮಾಡಿರೋದು ನಮ್ಗೆಲ್ಲ ಗೊತ್ತಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ ಯಾರು ಮಾಡಿದ್ರಲ್ಲ ಆ ರಾಮ್ ಸುತಾರ ಅಂತ ಹೇಳಿ ಅವರೇ ನಮ್ಗೆ ಇಲ್ಲಿ ಮಾಡೋಂತ ಒಂದು ಭಾಗ್ಯ ನಮ್ಗೆ ಸಿಕ್ಕಿದೆ ಇವನು ರಾಮ ಮಂದಿರದಲ್ಲಿ ಶ್ರೀರಾಮ ಮಂದಿರನ್ನು ಕೂಡ ಅವರೇ ಮಾಡ್ತಾ ಇದ್ದಾರೆ ಅದೊಂದ್ ಕಡೆ ಓಕೆ ಅವಳು ಬಹಳ ಒಂದು ಬಹಳ ನಿಷ್ಠೆಯಿಂದ ಬಹಳ ಪ್ರಾಮಾಣಿಕತೆಯಿಂದ ಅವರು ಏನ್ ತರ ಡಿಸೈನ್ ಬರಬೇಕು ಯಾವ ತರ ಏನ್ ಮಾಡ್ಬೇಕು ಅನ್ನೋದು ಒಂದು ಆತರ ಇಟ್ಕೊಂಡು ಅವ್ರ ಕಲ್ಪನೆನಾ ಅದನ್ನ ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ ಮೇಡಮ್ ನಿಜವಾಗ್ಲೂ ನೀವು ಬಂದಿದ್ ನೋಡ್ಬೇಕು ಮೇಡಮ್ ಆ ಒಂದು ನಾಲ್ಕು ಕಡೆ ಗೋಪುರಗಳು ನೂರ ಎಂಟು ಅಡಿ ಅದ್ರ ಜೊತೆ ಕೆಳಗಡೆ ನಮ್ದು ಪಯಟೆ ನಿರ್ಮಾಣ ಯಾವತರ ಇತ್ತು ಆಗಿನ ಕಾಲದಲ್ಲಿ ಅಂತ ಏನ್ ಹೇಳ್ತಾ ಇದಾರೆ ಸರ್ ಈಗ ನಮ್ಗೆ ಕಾಣಿಸ್ತಾ ಇದೆ ಅದು ಪಿಲ್ಲರ್ ಕೆಳಗಡೆ ಕಲಾಕೃತಿಗಳು ಇದ್ದಂಗೆ ಕಾಣ್ತಾ ಇದೆ ಸರ್ ಅಲ್ಲಿ ಅದೆಲ್ಲ ಅದು ಏನಂತ ಅಂದ್ರೆ ಆ ನಾಲ್ಕು ಕೂಡ ನಾಲ್ಕು ನಾವ್ ಏನು ಬೆಂಗಳೂರದಲ್ಲಿ ನಾಲ್ಕು ದಿಕ್ಕುಗಳಿಂದ ನಮ್ದೇನು ನಾವು ನಿರ್ಮಾಣ ಮಾಡಿರತಕ್ಕಂಥ ಬಾಗಿಲುಗಳು ಏನಿದಾವಲ್ಲ ಅದನ್ನ ಅಲ್ಲಿ ತಂದಿದ್ದೀವಿ ಏನ್ ವಿಶೇಷವಾಗಿ ಮಾಡಿದೀವಿ ಅಂತಂದ್ರೆ ನಾವು ಏನು ಹದಿನಾರು ಜಿಲ್ಲೆಯಿಂದ ತಂದಿರತಕ್ಕಂತ ಪುಣ್ಯಭೂಮಿಯಿಂದ ತಂದಿರತಕ್ಕಂತ ಕೆರೆ ಕಟ್ಟೆ ದೇವಸ್ಥಾನ ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಮಾಡಿದ್ದ ಮಣ್ಣನ್ನ ಇವತ್ತು ಪೂಜೆ ಮಾಡಿ ಆ ದೇವಮೂಲೆಯಲ್ಲಿ ಬರತಕ್ಕಂತ ಮೊದಲನೇದಾಗಿ ಎಲ್ಲಾರು ಕೂಡ ಇವತ್ತು ಸನ್ಮಾನ್ಯ ನಮ್ಮ ಅಶ್ವತ್ಥ ನಾರಾಯಣ್ ಸಾರ್ ಇರ್ಬೋದು ಅಶೋಕರು ಇರ್ಬೋದು ಸಚಿವರು ಇರ್ಬೋದು ಸುಮಾರು ಜನ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಪೂಜೆ ಮಾಡಿ ಆ ಮಣ್ಣನ ತಂದಿ ಆ ದೇವಮೂಲೆಯಲ್ಲಿ ಆ ಮಂಟಪದ ಒಳಗಡೆ ಇವತ್ತು ಪೂಜೆ ಮಾಡುವಂತ ಕೆಲಸನೂ ಕೂಡ ಮಾಡಾಯ್ತು ಮೇಡಮ್ ಇವತ್ತು ಅದಾದ ನಂತರ ಇವತ್ತು ವಿದ್ಯತವಾಗಿ ಒಂದು ಸುತ್ತು ನೋಡಿ ಒಂದು ಒಂದು ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳುವಂತದ್ದು ಕೂಡ ಇವತ್ತು ಕೆಲಸ ಆಯ್ತು ಅಲ್ಲಿ ಕೆಂಪೇಗೌಡರ ಸಾಧನೆ ಕೆಂಪೇಗೌಡರ ಜೀವನ ಮತ್ತು ಕೆಂಪೇಗೌಡರ ಕೊಡುಗೆಯನ್ನ ಸಾರುವಂತಹ ಇದು ಕಲಾಕೃತಿಗಳು ಇದೆಯಾ ಸರ್ ಅದು ಪ್ರತಿಮೆಯ ಕೆಳಗಿನ ಒಂದು ಇದ್ರಲ್ಲಿ ಏನು ನಮ್ಮ ನೂರ ಎಂಟು ಅಡಿಯ ಒಂದು ಪ್ರತಿಮೆ ಕೆಳಗಡೆ ನಾಲ್ಕು ಭಾಗದಲ್ಲಿ ಶ್ರೀ 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 ನಮ್ಮ ನಿರ್ಮಲಂದನಾಥ ಮಹಾಸ್ವಾಮಿಗಳ ಒಂದು ಆ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಒಂದು ಪ್ರತಿಯೊಂದನ್ನು ಅದು ಯಾವ ತರ ಬರಬೇಕು ಏನು ಅಂತ ಅನ್ನೋದನ್ನ ನಾವು ಅದನ್ನ ಕಲ್ಪನೆ ಮೂಲಕ ಅದ್ ನೋಡ್ರೆ ನಮ್ಗೊಂಥರ ಎಲ್ಲೋ ಒಂದ್ ಕಡೆ ಕಲ್ಪನೆ ಬರುತ್ತೆ ಮೇಡಮ್ ಆ ಮಟ್ಟಕ್ಕೆ ಅದನ್ನ ಕೆತ್ತನೆ ಆಗಿದೆ ಲೈಕ್ ಬರೆಯ ಉದಾಹರಣೆ ನಾಲ್ಕು ಅರವತ್ ನಾಲ್ಕು ಪೇಟೆಗಳಿದ್ದು ಆ ಪೇಟೆಗಳಲ್ಲಿ ಬಂದಿರತಕ್ಕಂಥವ್ರು ತರ ಇದ್ರು ಲೈಕ್ ಆದಿತ್ಯಂಜನೇಯ ನಮ್ಮ ಭೈರವೇಶ್ವರ ಹೋದಾಗ ಪೂಜೆ ಮಾಡ್ಬೇಕಾದಾಗ ಅವರ ಒಂದು ಭಕ್ತಿ ಯಾವತರ ತೋರಿಸ್ತಾ ಇದ್ರು ಅದು ಕಡೆ ಮಾಡುವಂತ ಕೆಲಸ ಮಾಡಿದೀವಿ ಹಾಗೆ ನಾಲ್ಕು ಕಡೆ ನಾಲ್ಕು ತರದ ಒಂದು ತುಂಬಾ ಇಂಪಾರ್ಟೆಂಟ್ ಎಲ್ಲಾನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದಷ್ಟು ನಾವು ಪ್ರಯತ್ನ ಪಟ್ಟಿದೀವಿ ಅದನ್ನ ಮಾಡುವಂತದ್ನ ಪ್ರಯತ್ನ ಪಟ್ಟಿ ಮಾಡುವಂತ ಕೆಲಸ ಮಾಡಿದೀವಿ ಮೇಡಮ್ ತಾವು ದಯವಿಟ್ಟು ಬರ್ಬೇಕು ಅಲ್ಲಿ ಬಂದು ನೋಡಿದಾಗ್ಲೆ ನಾನು ನಾನ್ ಎಕ್ಸ್ಪ್ಲೈನ್ ಮಾಡೋದ್ಕಿನ್ನ ನೀವು ಬಂದ ನೋಡ್ಬೇಕು ಕಾರ್ಯಕ್ರಮ ಮಾಡೋಣ ಬಂದು ಹ ಸರಿ ಸರ್ ಸರ್ ಈಗ ನನಗಿರೋ ನೀವೆಲ್ಲಾ ಒಕ್ಕಲಿಗ ನಾಯಕರುಗಳು ಎಲ್ಲರೂ ಅಲ್ಲಿ ಬಂದು ಅಲ್ಲಿ ವಿಶೇಷವಾದಂತಹ ನೀವೇನ್ ಹೇಳಿದ್ರಿ ಸಂಗ್ರಹಿಸಲ್ಪಟ್ಟಂತಹ ಪುಣ್ಯ ಭೂಮಿಯ ಮಣ್ಣನ್ನ ತಂದು ಅಲ್ಲಿ ಅಹ್ ಸಂಗ್ರಹಿಸಿ ಅದನ್ನ ಏನೇನೋ ಪೂಜಾ ವಿಧಿವಿಧಾನಗಳನ್ನೆಲ್ಲಾ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಒಕ್ಕಲಿಗ ಬಿಜೆಪಿ ನಾಯಕರನ್ನ ನಾನು ಕಾಣ್ತಾ ಇದ್ದೀನಿ ಅಲ್ಲೇ ಅಶ್ವಥ್ ನಾರಾಯಣ್ ಇದ್ದಾರೆ ಅವರಿದ್ದಾರೆ ಬಂದಿತ್ತು ನಾಳಿದ್ದ ಕಾರ್ಯಕ್ರಮಕ್ಕೆ ಎಲ್ಲಾ ಪಕ್ಷದವರು ಇರ್ತಾರಾ ಅಂತ ನಿಮ್ ಸಮುದಾಯದವರು ಹೌದು ಮೇಡಮ್ ಎಲ್ಲಾ ಪಕ್ಷದ ಬಂದೆ ಈ ಪಕ್ಷದ ನಾವು ಶಂಕುಸ್ಥಾಪನೆ ಮಾಡ್ಬೇಕಾದಾಗ ನಮ್ಮ ಪ್ರಧಾನ ಮಂತ್ರಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ನಮ್ಮ ಒಕ್ಕಲಿಗರ ಮುಖಂಡರು ನಮ್ಮೆಲ್ಲ ಇತಿಷಿಗಳು ನಮ್ಮ ಮಾರ್ಗದರ್ಶಕರಾದ ದೇವೇಗೌಡರು ಕೂಡ ಬಂದಿದ್ರು ಅವತ್ತು ನಮ್ಮ ಸ್ವಾಮೀಜಿಗಳಿಂದ ಹಿಡಿದು ಎಸ್ ಎಂ ಕೃಷ್ಣರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಂದಿದ್ರು ಅವೇ ತರ ಇವತ್ತು ಕೂಡ ನಾಳೆ ಮನೆಯಂತ ಹನ್ನೊಂದನೇ ತಾರೀಕು ಬರುವಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಭಾಗಿಯಾಗ್ತಾರೆ ಕೆಂಪೇಗೌಡರು ಬಂದು ಒಂದೇ ಜಾತಿ ಸಂಬಂಧಪಟ್ಟವರಲ್ಲ ಜಾತ್ಯತೀತವಾದ ನಿಮ್ಗೆ ಗೊತ್ತಿದೆ ಇವರಂತೂ ಗ್ಯಾರಂಟಿ ಬರ್ತಾರೆ ನಮ್ಮ ಒಕ್ಕಲಿಗರ ಸಮುದಾಯದ ಎಲ್ಲಾ ಮುಖಂಡರು ಎಲ್ಲಾ ಪಕ್ಷದ ಮುಖಂಡರನ್ನು ಕೂಡ ಕರೆಯುವಂತ ಕೆಲಸ ನಾವು ಮಾಡ್ತಾ ಇದೀವಿ ಆಲ್ ರೈಟ್ ಸರ್ ಆಮೇಲೆ ಈ ಏರ್ಪೋರ್ಟ್ ಟರ್ಮಿನಲ್ ಟು ನೋಡ್ಕೊಂಡ್ ಬಂದ್ರ ನೀವು ನಿಮ್ಗೆ ಹೆಂಗ ಅನ್ಸ್ತು ಮೇಡಮ್ ಅದು ಬೇರೆ ಬೇರೆ ದೇಶದಲ್ಲೆಲ್ಲ ನೋಡ್ತೀವಲ್ಲ ಮೇಡಮ್ ಬೇರೆ ದೇಶಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಮೇಡಮ್ ಆ ಡಿಸೈನ್ ಆ ನಾವು ಏರ್ಪೋರ್ಟ್ ಎಂಟ್ರಿ ಆಗ್ತಿವಲ್ಲ ನಮ್ಮ ಕೆಂಪೇಗೌಡದ ನೂರ ಎಂಟು ಏನು ಸ್ಟ್ಯಾಚು ಇದೆಯಲ್ಲ ಬಲಭಾಗದಲ್ಲಿ ಆ ಡಿಸೈನ್ ಇದೆಯಲ್ಲ ಮೇಡಮ್ ಏನ್ ಬ್ಯೂಟಿಫುಲ್ ನೀವ್ ಹೇಳ್ತಾ ಇದ್ರ ನಿಜವಾಗೂ ಆ ಸಿಂಗಾಪುರ ಏನು ಬೇಕಾಗಿಲ್ಲ ಆ ಸಿಂಗಾಪುರ ಏನು ಬೇಕಾಗಿಲ್ಲ ನೋಡ್ಬಿಟ್ರೆ ಸಿಂಗಾಪುರ ಟರ್ಮಿನಲ್ ಟು ಇವಾಗ ಆಮೇಲೆ ನಾವು ನೂರ ಎಂಟಿಯ ಒಂದು ಕೆಂಪೇಗೌಡ ಪ್ರತಿಮೆ ಆದ್ಮೇಲೆ ಟೀಮ್ ಪಾರ್ಕ್ ಅಂತ ಒಂದ್ ಮಾಡ್ತಾ ಇದೀವಿ ಟೀಮ್ ಪಾರ್ಕ್ ಅಂತ ಅಂದ್ರೆ ಇಲ್ಲ 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 ಇನ್ನ ಯಾಕೆಂದ್ರೆ ಇದು ಸಾರ್ವಜನಿಕವಾಗಿ ಇದು ಓಪನ್ ಆದ್ಮೇಲೆ ತನಂತರ ಅದನ್ನ ಮಾಡ್ತೀವಿ ಮೇಡಮ್ ಅದನ್ನ ಆ ಕೆಲಸವನ್ನ ಒಂದು ಒಂದ್ ಎರಡು ಮೂರು ತಿಂಗಳಲ್ಲಿ ಅದನ್ನ ಮುಗಿಸ ಮುಗಿಯುವಂತ ಕೆಲಸ ಮಾಡ್ತದೆ ಸುಮಾರು ಒಂದು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಅದನ್ನ ಥೀಮ್ ವರ್ಕ್ ಮಾಡ್ತಾ ಇದೀವಿ ಅದನ್ನ ಅದು ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಸರ್ ಇದು ಈ ಟರ್ಮಿನಲ್ ಟೂ ಅಲ್ಲಿ ಏನು ಇದು ಗಾರ್ಡನ್ ಸಿಟಿ ಅನ್ನುವಂತಹ ಒಂದು ಥೀಮ್ ಅಡಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಸರ್ ಎಲ್ಲಾ ಬಳ್ಳಿಗಳಾ ಸರ್ ಬಳ್ಳಿಗಳ ಬಳ್ಳಿಗಳು ಅದು ಇಂಪೋರ್ಟೆಡ್ ಮಾಡಿದರೆ ಆ ಒಂದು ಏನು ಇದೀವಲ್ಲ ನಮ್ಮ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂತ ಅದನ್ನು ಉಪಯೋಗಿಸ್ಕೊಂಡಿ ಮತ್ತು ಬೇರೆ ಬೇರೆಗಳಲ್ಲಿ ಏನು ವಿಶಿಷ್ಟವಾಗಿದೆ ಎಲ್ಲಿ ಕಾಣದ ಲೈಕ್ ಕಬ್ಬನ್ ನಾವು ಬಾಗಲು ಕೂಡ ನೋಡಕ್ಕಾಗಲ್ಲ ಆತರ ಒಂದಷ್ಟು ಗಿಡಗಳು ಅಲ್ಲಿ ಬೆಳೆಸಿರೋದು ಕೆಲಸ ಮಾಡಿದ್ದಾರೆ ಬೆಳೆಸಿರೋದಾ ಅದೆಲ್ಲ ಬೆಳೆಸಿ ಬೇರೆ ಕಡೆ ಬೆಳೆದಿರೋದು ಬೆಳೆದಿರೋ ಗಿಡ ತಗೊಂಡ್ ಇಲ್ಲಿ ಬೆಳೆಸಿರೋದು ಮೇಡಮ್ ನೋಡ್ಬೇಕಲ್ಲ ನೀವ್ ಯಾವಾಗ ಯಾವಾಗ ಹೇಳ್ತೀರಾ ಹೇಳಿ ನಾನು ಕೂಡ ಒಬ್ಬ ಕೆಂಪೇಗೌಡ ಪ್ರಾಧಿಕಾರದ ಒಬ್ಬ ನಿರ್ದೇಶಕನಾಗಿ ಕಳೆದ ಮೂರು ವರ್ಷದಿಂದ ಶಂಕುಸ್ಥಾಪನೆಯನ್ನ ನೆಡೆದು ಏನಾದ್ರು ಅದೇ ಸರ್ಕಾರ ಅದನ್ನ ಓಪನ್ ಮಾಡುವಂತದ್ದು ಇತ್ತು ಅಂದ್ರೆ ಅದು ನಮ್ಮ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಮೇಡಮ್ ಯಾಕಂದ್ರೆ ಯಾವ್ದೇ ಸರ್ಕಾರ ಬರುತ್ತೆ ಹೋಗುತ್ತೆ ಮೇಡಂ ನಮ್ಮ ಸರ್ಕಾರ ಅಂತ ಬಿಜೆಪಿ ಲೀಡರ್ಸ್ ಅದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಶ್ರಮ ಮೇಡಮ್ ಬಿಎಸ್ ಎಸ್ ಯಡಿಯೂರಪ್ಪ ಅವರು ನಮ್ಗೆ ಅವತ್ತು ಆ ಕೋವಿಡ್ ಟೈಮ್ ಅಲ್ಲಿ ಆ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಒಂದು ಇದನ್ನ ಒಂದು ಸ್ಯಾಂಕ್ಷನ್ ಮಾಡ್ತಾರೆ ಬಂದ್ಬಿಟ್ಟು ಶಂಕುಸ್ಥಾಪನೆ ಮಾಡ್ತಾರೆ ಅದಾದ ನಂತರ ಬೊಮ್ಮಯ್ಯ ಸರ್ ಬರ್ತಾರೆ ಅಶ್ವಥ್ ನಾರಾಯಣ್ ಸರ್ ಉಪಾಧ್ಯಕ್ಷರಾಗಿರ್ತಾರೆ ಕಮಿಟಿಗೆ ಹಾಗೆ ಸ್ವಾಮಿ ಸ್ವಾಮೀಜಿಯವರ ಮಾರ್ಗದರ್ಶನ ಸುಮಾರು ಐದು ಸಲ ಸ್ವಾಮೀಜಿ ಅವರು ಎಲ್ಲಿ ಅಂತಂದ್ರೆ ಅಲ್ಲಿ ಏನು ಕೆತ್ತನೆ ಆಗ್ತದಲ್ಲ ಡೆಲ್ಲಿ ಐದು ಸಲ ಹೋಗಿದ್ದಾರೆ ಐದು ಸಲ ಹೋಗ್ಬಿಟ್ಟು ಅದನ್ನ ಅದನ್ನ ನೋಡುವಂತ ಕೆಲಸ ಮಾಡಿದ್ದಾರೆ ಅಂತೆ ಹೌದು ಮೇಡಮ್ ಅದು ಎರಡು ಭಾಗ ಆಗಿ ಬಂತು ಆಮೇಲೆ ಎರಡು ಒಂದ್ ಮಾಡಿ ಕತ್ತಿ ನಾಲ್ಕು ಸಾವಿರ ಭಾಗ ಇದೆ ಅದಕ್ಕನ್ನ ಆ ಸಂದರ್ಭ ಹೆಂಗಿತ್ತು ಅಂತಂದ್ರೆ ಅದನ್ನ ರಿಸೀವ್ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡುವಂತ ಕೆಲಸನೂ ಕೂಡ ನಾವು ಮಾಡೋದು ಪಾದ ಒಂದ್ ಕಡೆ ಬಂತು

ಇದರಲ್ಲಿ ದಯವಿಟ್ಟು ಎಲ್ಲ ನಿಮ್ ಸಹಕಾರನು ಕೂಡ ಇರಬೇಕು ತಾವು ಕೂಡ ಬರಬೇಕು ಅಂತ ನನ್ನ ಸಂದರ್ಭದಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ